ಹಲೋ ಎವ್ರಿವನ್, ಸಖತ್ ಮೂವೀಸ್ನಲ್ಲಿ ನಾವಿವತ್ತು ಅಂಡರ್ ದ ಬೆಡ್ ಮೂವಿಯನ್ನ ನೋಡೋಣ. ಜಪಾನಿ ಭಾಷೆಯ ಈ ಸಿನಿಮಾ 2019 ರಿಲೀಸ್ ಆಗಿ ಬಿಗ್ ಸಕ್ಸಸ್ ಆಗಿತ್ತು. ಸಿನಿಮಾದ ಆರಂಭದಲ್ಲಿ ನಾವು ನೈಟೋ ಅನ್ನೋ ಯುವಕನನ್ನ ನೋಡ್ತೀವಿ. ಆತ ಒಂದು ಬೆಡ್ರೂಮ್ನ ಮಂಚದ ಕೆಳಗೆ ಮಲಗಿ ರೂಮ್ನೊಳಕ್ಕೆ ಯಾರಾದರೂ ಬರ್ತಾರೇನೋ ಅಂತ ವೆಯ್ಟ್ ಮಾಡ್ತಾ ಮಂಚದ ಅಡಿಯಲ್ಲಿ ಆಲೋಚನೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಒಬ್ಬ ಯುವತಿಯ ಕಾಲುಗಳು ಕಾಣಿಸ್ತವೆ. ಅವು ಫಾಸ್ಟಾಗಿ ನಡ್ಕೊಂತ ಬಂದು ಬೆಡ್ಡನ್ನು ಹತ್ತವೆ. ಕೆಲವು ಸೆಕೆಂಡ್ಗಳ ನಂತರ ಮತ್ತೊಬ್ಬ ವ್ಯಕ್ತಿಯ ಹೆಜ್ಜೆಗಳು ಅದಕ್ಕಿಂತಲೂ ಫಾಸ್ಟಾಗಿ ಬಂದು ಮಂಚದ ಮೇಲೆ ಸೇರಿಕೊಳ್ತವೆ. ಮಂಚ ನಿಧಾನವಾಗಿ ಅಲುಗಾಡೋದಕ್ಕೆ ಶುರುವಾಗುತ್ತೆ. ನೈಟೋ ನಿಧಾನವಾಗಿ ತನ್ನ ಕೈಯನ್ನು ಆ ಬೆಡ್ಗೆ ಟಚ್ ಮಾಡಿ ಕಣ್ಮುಚ್ಚಿಕೊಳ್ತಾನೆ. ಅಲ್ಲಿಂದ ಈ ಸಿನಿಮಾದ ಫ್ಲ್ಯಾಶ್ ಬ್ಯಾಕ್ ಶುರುವಾಗುತ್ತೆ. ನೈಟೋ ಚಿಕ್ಕ ವಯಸ್ಸಿನಿಂದಲೇ ಒಬ್ಬ ಲೋನ್ಲಿ ಬಾಯ್, ಅಂತರ್ಮುಖಿ. ಯಾವಾಗಲೂ ಕೂಡ ಆತ ತುಂಬ ದುಃಖದಲ್ಲೇ ಇರ್ತಾನೆ, ಯಾಕಂದರೆ ಅವನಿಗೆ ಹ್ಯಾಪಿನೆಸ್ ಅಂದರೆ ಹೇಗಿರುತ್ತೆ ಅನ್ನೋದೇ ತಿಳಿದು. ಇನ್ನು ಸ್ಕೂಲ್ನಲ್ಲಿರುವ ಟೀಚರ್ಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ಯಾರೂ ಕೂಡ ಇವನನ್ನು ಐಡೆಂಟಿಫೈ ಮಾಡಲ್ಲ. ಸ್ಕೂಲ್ನಲ್ಲಿ ತೆಗಿತಾ ಇದ್ದಂಥ ಗ್ರೂಪ್ ಫೋಟೋಗೂ ಕೂಡ ಅವನನ್ನು ಯಾರೂ ಕರೆಯಲ್ಲ. ಕಾಲೇಜಿಗೆ ಬಂದ ನಂತರವೂ ಅವನದು ಅದೇ ಪರಿಸ್ಥಿತಿ. ನೈಟೋಗೆ ತನ್ನ ಸುತ್ತಲೂ ಇರುವಂತಹ ಜಗತ್ತು, ತಾನೊಬ್ಬ ಈ ಪ್ರಪಂಚದಲ್ಲಿ ಇದ್ದೀನಿ ಅನ್ನೋದನ್ನು ಮರೆತು ಫಾಸ್ಟಾಗಿ ಮುಂದೆ ಮುಂದೆ ಓಡ್ತಾ ಇರುವಂತೆ ಭಾಸವಾಗುತ್ತೆ. ಹೀಗೆ ನಿರಾಸೆಯಲ್ಲೇ ದಿನಗಳು ಉರುಳ್ತಾ ಹೋಗ್ಬೇಕಾದ್ರೆ ಒಂದಿನ ಕ್ಲಾಸ್ನಲ್ಲಿ ಒಬ್ಬ ಯುವತಿ ಅವನನ್ನು ಹೆಸರಿಡಿದು ಕರೀತಾಳೆ. ಇದರಿಂದ ನೈಟೋಗೆ ಆಶ್ಚರ್ಯ ಅನಿಸುತ್ತೆ, ಯಾಕಂದರೆ ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ ಅವನಿಗೆ ಬುದ್ಧಿ ಬಂದಾಗಿನಿಂದಲೂ ಯಾರೂ ಕೂಡ ಅವನ ಹೆಸರನ್ನು ನೆನಪಿಟ್ಟುಕೊಂಡು ಆ ಹೆಸರಿನಿಂದಲೇ ಅವನನ್ನು ಗುರುತಿಸಿ ಕರೆದಿರೋದಿಲ್ಲ. ಹೀಗಾಗಿ ನೈಟೋಗೆ ತನ್ನನ್ನು ಮಾತಾಡಿಸಿದ ಆ ಯುವತಿ ಆ ಕ್ಷಣದಿಂದಲೇ ಇಷ್ಟವಾಗ್ತಾಳೆ. ಆ್ಯಂಡ್ ಅವನ ಇನ್ನೊಂದು ಅದೃಷ್ಟವೇನು ಅಂದರೆ ಆ ಯುವತಿಯ ಜೊತೆ ಕಾಫಿ ಕುಡಿಯುವಂತಹ ಒಂದು ಲಕ್ಕಿ ಚಾನ್ಸ್ ಕೂಡ ಅದೇ ದಿನ ಸಿಗುತ್ತೆ. ಆಕೆ ಹೆಸರು ಚಿಹಿರೋ, ತುಂಬ ಫ್ರೆಂಡ್ಲಿ ಗರ್ಲ್. ತನ್ನ ಮುಖದ ಮೇಲಿರುವಂತಹ ನಗು ಮಾಯವಾಗದಂತೆ ಸ್ಮೈಲ್ ಮಾಡ್ತಾ ಮಾತಾಡ್ತಾನೆ ಇರ್ತಾಳೆ. ಯಾವತ್ತೂ ಯಾರೊಂದಿಗೂ ಮಾತಾಡದಂತ ನೈಟೋ ಕೂಡ ಅವಳೆದುರು ತುಂಬ ಖುಷಿಯಾಗಿ ಮನಸ್ಸು ಬಿಚ್ಚಿ ಮಾತಾಡ್ತಾಡೋಗ್ತಾನೆ. ಆ ನಂತರ ನೈಟೋಗೆ ಚಿಹಿರೋವನ್ನು ಮೀಟ್ ಮಾಡುವಂತಹ ಯಾವುದೇ ದಿನ ಅವನ ಲೈಫಲ್ಲಿ ಬರೋದಿಲ್ಲ. ಹೀಗೆ ಸುಮಾರು 11 ವರ್ಷಗಳು ಕಳೆದು ಹೋಗ್ತವೆ. ಆದರೆ ನೈಟೋ ಅದೇ ಸ್ಯಾಡ್ನೆಸ್ಸಲ್ಲಿ ತುಂಬ ಇಂಟ್ರೋವರ್ಟ್ ಆಗಿರ್ತಾನೆ. ತನ್ನ ಲೈಫಲ್ಲಿ ಸಂತೋಷವಾಗಿದ್ದೆ ಅನ್ನುವಂತಹ ಯಾವುದಾದ್ರೂ ಒಂದು ದಿನ ಇದೆ ಅಂದರೆ ಅದು 11 ವರ್ಷಗಳ ಹಿಂದೆ ಚಿಹಿರೋಳನ್ನು ಮಾತಾಡಿಸಿದ್ದಂಥ ದಿನವೇ. ಆ ದಿನ ಅವಳ ಜೊತೆ ಮಾತಾಡಿದಂಥ ಮಾತುಗಳು, ಕಳೆದಂಥ ಕ್ಷಣಗಳು ಒಂದು ಸೆಕೆಂಡ್ ಕೂಡ ಮರೆಯದೆ ನೆನಪಿನಲ್ಲಿ ಉಳಿದಿರ್ತವೆ. ಆ್ಯಂಡ್ ಅವನ ರೂಮಲ್ಲಿ ಚಿಹಿರೋಳ ಒಂದು ದೊಡ್ಡದಾದ ಫೋಟೋ ಹಾಕ್ಕೊಂಡಿರ್ತಾನೆ. ಅದೇ ಥರ ಒಂದು ಡಾಲ್ಗೆ ಚಿಹಿರೋ ಥರ ಡ್ರೆಸ್ ಮಾಡಿ ಆಗಾಗ ಗೊಂಬೆಯ ಜೊತೆ ಮಾತಾಡ್ತಾ ತಾನು ಚಿಹಿರೋ ಜೊತೆನೆ ಮಾತಾಡ್ತಾ ಇದ್ದೀನಿ ಅಂತ ಫೀಲ್ ಆಗ್ತಾ ಇರ್ತಾನೆ. ಇದೇ ಥರ ಅವನು ಸುಮಾರು 11 ವರ್ಷಗಳನ್ನು ಕಳೆದಿರ್ತಾನೆ. ಆನಂತರ ಒಂದಿನ ನಯಟೋ, ಚಿಹಿರೋ ಒಂದ್ಸರಿಯಾದರೂ ನನ್ನ ಹತ್ರ ಬಂದು ನನ್ನ ಹೆಸರನ್ನು ಹಿಡಿದು ಕರೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾನೆ. ಬೇರೆಯವರಿಗೆ ಇದು ತುಂಬ ಸಿಲ್ಲಿ ಪಾಯಿಂಟ್ ಅನಿಸ್ಬೋದು, ಆದರೆ ಅದು ಅವನಿಗೆ ಅವನ ಜೀವಿತದ ಗುರಿಯಾಗಿರುತ್ತೆ. ಅದಕ್ಕಾಗಿ ಅವನು ಚಿಹಿರೋ ಈಗ ಎಲ್ಲಿರ್ಬೋದು ಹೇಗಿರ್ಬೋದು ಅಂತ ಯೋಚಿಸಿ ಅವಳನ್ನು ಇಂಟರ್ನೆಟ್ನ ಎಲ್ಲ ವಿಭಾಗಗಳಲ್ಲಿ ಹುಡುಕಾಡತೊಡಗ್ತಾನೆ. ಆ ಸಮಯದಲ್ಲಿ ಅವನಿಗೆ ಗೊತ್ತಾಗುತ್ತೆ ಚಿಹಿರೋಗೆ ಮದುವೆಯಾಗಿದೆ, ಒಂದು ಮಗು ಕೂಡ ಇದೆ, ಆ್ಯಂಡ್ ಅವಳು ಹೌಸ್ ವೈಫ್ ಆಗಿ ಆರಾಮಾದ ಜೀವನವನ್ನು ನಡೆಸ್ತಾ ಇದ್ದಾಳೆ ಅಂತ. ನೈಟೋ ಚಿಹಿರೋ ಮನೆಯ ಹತ್ತಿರಕ್ಕೆ ಹೋಗ್ತಾನೆ. ಆ ಮನೆ ಸುತ್ತಲೇ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಸುತ್ತಾ ಇರ್ತಾನೆ. ಅವನ ಮನಸ್ಸಲ್ಲಿ ಒಂದು ಸಣ್ಣ ಆಸೆ ಇರುತ್ತೆ, ಅದೇನು ಅಂದರೆ ಚಿಹಿರೋ ಮನೆಯಿಂದ ಹೊರಗೆ ಬರಲಿ, ನನ್ನನ್ನು ನೋಡಲಿ ಮತ್ತು ನನ್ನನ್ನು ಗುರುತಿಡಿದು ಓಡಿ ಬಂದು ತಪ್ಕೊಳ್ಳಿ ಅಂತ. ಆದರೆ ಎಷ್ಟೊತ್ತಾದರೂ ಕೂಡ ಚಿಹಿರೋ ಹೊರಕೇನೆ ಬರೋದಿಲ್ಲ. ಇತ್ತ ನೈಟೋ ಕೂಡ ಎಲ್ಲೂ ಹೋಗದೆ ಅವಳ ಮನೆಯ ಹೊರಗಡೆನೆ ಅವಳು ಬರೋದನ್ನೇ ಕಾಯ್ತಾ ಇರ್ತಾನೆ. ಕೊನೆಗೆ ಚಿಹಿರೋ ಮನೆಯಿಂದ ಹೊರಕ್ಕೆ ಬರ್ತಾಳೆ, ನೈಟೋ ಪಕ್ಕದಲ್ಲೇ ನಡೀತಾ ಹೋಗ್ತಾಳೆ. ಆದರೆ ನೈಟೋನನ್ನು ಮಾತ್ರ ಗುರುತಿಡಿಯೋದಿಲ್ಲ. ಇನ್ನು ನೈಟೋಗೆ ಚಿಹಿರೋಳನ್ನು ನೋಡಿದ ನಂತರ ಅವಳು ತುಂಬ ಚೇಂಜ್ ಆಗಿರೋದನ್ನು ಗಮನಿಸ್ತಾನೆ. ಕಾಲೇಜ್ ಡೇಸಲ್ಲಿ ಅವಳಲ್ಲಿದ್ದಂತಹ ಹ್ಯಾಪಿನೆಸ್, ಅವಳಲ್ಲಿ ಕಾಣಿಸ್ತಾ ಇದ್ದಂತಹ ಆತ್ಮವಿಶ್ವಾಸ ಮಾಯವಾಗಿರುತ್ತೆ. ಇನ್ನು ಅವಳ ಬಾಡಿ ಲ್ಯಾಂಗ್ವೇಜ್ ಕೂಡ ನಿರಾಸೆಯ ಮೂಟೆಯನ್ನೇ ಹೊತ್ಕೊಂಡಂತಹ ಮನುಷ್ಯನಂತಿರುತ್ತೆ. ನೈಟೋ ಅವಳನ್ನು ನೋಡಿ ಅವಳೇ ಈ ಚೇಂಜಸ್ಗೆ ಕಾರಣ ಏನು ಅನ್ನೋದನ್ನು ತಿಳ್ಕೋಬೇಕು ಅಂದ್ಕೊಳ್ತಾನೆ. ಹಾಗಾಗಿ ಅವನು ಅವಳ ಮನೆ ಎದುರುಗಡೆನೇ ಒಂದು ಶಾಪನ್ನು ರೆಂಟ್ಗೆ ತಗೊಂಡು ಅಲ್ಲಿ ಫಿಶ್ ಅಕ್ವೇರಿಯಂ ಶಾಪನ್ನು ಓಪನ್ ಮಾಡ್ತಾನೆ. ಇವನ ರೂಮಲ್ಲೇ ಒಂದು ಕ್ಯಾಮರಾವನ್ನು ಇಟ್ಟು ಚಿಹಿರೋ ಮನೆಯ ಬೆಡ್ರೂಮನ್ನು ಗಮನಿಸ್ತಾ ಇರ್ತಾನೆ. ಹೀಗೆ ಅಬ್ಸರ್ವ್ ಮಾಡ್ತಾ ಇರಬೇಕಾದ್ರೆ ಚಿಹಿರೋಳನ್ನು ಅವಳ ಹಸ್ಬೆಂಡ್ ಒಂದಿನ ಚೆನ್ನಾಗಿ ಹೊಡೆದು ಹಿಂಸಿಸೋದು ಕಾಣಿಸುತ್ತೆ. ಚಿಹಿರೋಳ ಹಸ್ಬೆಂಡ್ ಒಬ್ಬ ಗೌರ್ಮೆಂಟ್ ಆಫೀಸರ್. ಆತ ಹೊರಕ್ಕೆ ಹೋದಾಗ ಮತ್ತು ಆಫೀಸಿನಲ್ಲಿದ್ದಾಗ ತುಂಬ ಒಳ್ಳೆಯವನಂತೆ ತುಂಬ ಸಭ್ಯನಂತೆ ನಡೆದುಕೊಳ್ತಾನೆ. ಆದರೆ ಈವ್ನಿಂಗ್ ಮನೆಗೆ ಬಂದ ನಂತರ ಅವನ ರಾಕ್ಷಸತ್ವ ಹೊರಕ್ಕೆ ಬರುತ್ತೆ. ಪ್ರತಿಯೊಂದಕ್ಕೂ ಚಿಹಿರೋಳನ್ನು ಹಿಂಸಿಸತೊಡಗ್ತಾನೆ. ಅವಳು ಮನೆಯಿಂದ ಹೊರಕ್ಕೆ ಬಂದರೆ ಅವಳ ಮುಖದ ಮೇಲೆಲ್ಲ ಗಾಯಗಳು ಕಾಣಿಸತೊಡಗ್ತವೆ. ಹೀಗಾಗಿ ನೈಟು ಆ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೋಬೇಕು ಅಂದ್ಕೊಳ್ತಾನೆ. ಆದರೆ ತಿಳ್ಕೊಳ್ಳೋದು ಯಾಕೋ ಅವನಿಗೆ ಗೊತ್ತಾಗೋದಿಲ್ಲ. ಒಂದಿನ ಚಿಹಿರೋ ನೈಟೋನ ಅಕ್ವೇರಿಯಂ ಶಾಪ್ಗೆ ಬರ್ತಾಳೆ. ಅಫ್ಕೋರ್ಸ್ ಅವಳು ಇವನನ್ನು ಗುರ್ತಿಡಿಯೋದಿಲ್ಲ. ನೈಟೋ ಯಾರು ಅನ್ನೋದು ಅವಳಿಗೆ ಗುರ್ತೇ ಇರೋದಿಲ್ಲ. ಹೀಗಾಗಿ ಅವಳು ಅಕ್ವೇರಿಯಂನಲ್ಲಿದ್ದಂಥ ಫಿಶ್ಗಳನ್ನು ನೋಡ್ತಾ ತುಂಬ ಖುಷಿ ಆಗ್ತಾಳೆ.
ಮತ್ತೆ ಅಕ್ವೇರಿಯಂನ ರೇಟು ತುಂಬಾ ಜಾಸ್ತಿ ಆದಂತೆನಿಸಿ ಅಷ್ಟೊಂದು ದುಡ್ಡಿಲ್ಲ ಬೇಡ ಅಂದ್ಕೊಂಡು ವಾಪಸ್ ಮನೆ ಕಡೆ ಹೊರಡ್ತಾಳೆ. ಆದ್ರೆ ನೈಟು ನೀವು ನನ್ನ ಶಾಪ್ಗೆ ಫಸ್ಟ್ ಕಸ್ಟಮರ್ ಆಗಿರೋದ್ರಿಂದ ಫಸ್ಟ್ ಅಕ್ವೇರಿಯಂ ಅನ್ನ ಫ್ರೀಯಾಗಿ ಡೆಲಿವರಿ ಮಾಡ್ತೀನಿ ಅಂತ ಹೇಳ್ತಾನೆ. ಅಂಡ್ ಅವಳು ಸ್ವಲ್ಪ ಖುಷಿ ಆಗ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನೈಟು ಅಕ್ವೇರಿಯಂ ಡೆಲಿವರಿ ಮಾಡೋದಕ್ಕೋಸ್ಕರ ಚಿಹಿರೋಳ ಮನೆಗೆ ಹೋಗ್ತಾನೆ. ಆ ಟೇಬಲ್ ಮೇಲಿದ್ದಂತಹ ಮನೆಯ ಕೀಯನ್ನು ತೆಗೆದುಕೊಂಡು ಅದನ್ನು ಡೂಪ್ಲಿಕೇಟ್ ಮಾಡಿಕೊಳ್ತಾನೆ. ಆನಂತರ ಚಿಹಿರೋ ಮನೆಯಿಂದ ಹೊರಕ್ಕೆ ಹೋದಾಗ ಇವನು ಅವಳಿಗೆ ಗೊತ್ತಾಗದಾಗೆ ಅವಳ ಮನೆಯೊಳಕ್ಕೆ ಎಂಟರ್ ಆಗ್ತಾನೆ. ಅಲ್ಲಿದ್ದಂಥ ಲೈಟರ್ನಲ್ಲಿ ಒಂದು ಮೈಕನ್ನು ಫಿಕ್ಸ್ ಮಾಡಿ ಅದನ್ನು ಬೆಡ್ರೂಮ್ನಲ್ಲಿಟ್ಟು ಬರ್ತಾನೆ. ಆ ಮೈಕ್ನಿಂದ ಬರುವಂತಹ ಸೌಂಡ್ನಿಂದ ಶಬ್ದಗಳಿಂದ ಗೊತ್ತಾಗುತ್ತೆ ಚಿಹಿರೋಳ ಹಸ್ಬೆಂಡ್ ಎಂಥ ಸ್ಯಾಡಿಸ್ಟೋ ಅನ್ನೋದು. ಅವಳ ಹಸ್ಬೆಂಡ್ ತುಂಬ ಚಿತ್ರಹಿಂಸೆ ಮಾಡ್ತಾ ಇರ್ತಾನೆ. ಸಣ್ಣ ಸಣ್ಣದಕ್ಕೆಲ್ಲ ಸಿಟ್ ಮಾಡಿಕೊಂಡು ಅವಳನ್ನು ಹೊಡಿತಾ ಅವಳನ್ನು ಲೈಂಗಿಕವಾಗಿ ಶೋಷಣೆ ಮಾಡ್ತಾ ಅವಳನ್ನು ಗುಲಾಮಳ ರೀತಿ ನಡೆಸ್ಕೊಳ್ತಾ ಇರ್ತಾನೆ. ಆ್ಯಂಡ್ ಇದೆಲ್ಲವೂ ಕೂಡ ನೈಟೋಗೆ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಇದೆಲ್ಲವುಗಳಿಂದಲೂ ಕೂಡ ಚಿಹಿರೋಳನ್ನು ಹೇಗೆ ಹೊರಕ್ಕೆ ತರಬೇಕು ಅನ್ನೋದು ಅವನಿಗೆ ಅರ್ಥವಾಗಲ್ಲ. ಯಾಕಂದರೆ ಚಿಹಿರೋಗೆ ನೈಟೋ ಅಂದರೆ ಯಾರು ಅನ್ನೋದೇ ಗೊತ್ತಿರೋದಿಲ್ಲ. ಹೀಗಾಗಿ ಏನೂ ಮಾಡಲಾಗದೆ ನೈಟೋ ಚಿಹಿರೋ ಮತ್ತು ಅವಳ ಮನೆಯನ್ನು ವಾಚ್ ಮಾಡ್ತಾನೇ ಇರ್ತಾನೆ. ಬೆಡ್ರೂಮಲ್ಲಿ ನಡೆಯೋದನ್ನು ಕೇಳಿಸ್ಕೊಳ್ತಾ ಇರ್ತಾನೆ. ಇನ್ನು ಮೈಕ್ನಲ್ಲಿದ್ದಂತಹ ಬ್ಯಾಟ್ರಿ ಮುಗಿದೋಗುತ್ತೆ ಅನಿಸುತ್ತಲೇ ಯಾರಿಗೂ ಗೊತ್ತಾಗದಂತೆ ಅವಳ ಮನೆಯೊಳಕ್ಕೆ ಹೋಗಿ ಆ ಮೈಕ್ನ ಬ್ಯಾಟ್ರಿಗಳನ್ನು ಚೇಂಜ್ ಮಾಡ್ತಾ ಇರ್ತಾನೆ. ಇತ್ತ ಚಿಹಿರೋಗೆ ತನಗೇ ಗೊತ್ತಿಲ್ಲದಂತೆ ಯಾರೋ ನನ್ನನ್ನು ವಾಚ್ ಮಾಡ್ತಾ ಇದ್ದಾರೆ, ನಮ್ಮ ಮನೆಯೊಳಗೆ ತಿರುಗಾಡ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ಶುರುವಾಗುತ್ತೆ. ಆದರೂ ಅವಳು ಅಷ್ಟಾಗೇನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ನಯಟೋಗೆ ಮಾತ್ರ ಚಿಹಿರೋ ಮೇಲಿದ್ದಂತಹ ಅಬ್ಸೆಷನ್ ಇನ್ನೂ ಹೆಚ್ಚಾಗ್ತಾನೇ ಹೋಗುತ್ತೆ. ಬರೀ ಮೈಕ್ನಿಂದ ಅವಳ ಮನೆಯನ್ನು ವಾಚ್ ಮಾಡೋದಲ್ಲ, ಸೀದಾ ಅವಳ ಮನೆಯೊಳಕ್ಕೆ ಹೋಗಿ ಏನೇನು ನಡೆಯುತ್ತೋ ವಾಚ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ. ಹೀಗಾಗಿ ಅವನು ಮೈಕ್ ಚೇಂಜ್ ಮಾಡೋದಕ್ಕಂತ ಮನೆಯೊಳಗೆ ಹೋಗಿ ಮನೆಯೊಳಗೆ ಸೆಟ್ಲ್ ಆಗಿ ಬಿಡ್ತಾನೆ. ಅವರು ಬೆಡ್ರೂಮ್ನೊಳಕ್ಕೆ ಬಂದಾಗ ಅವರ ಬೆಡ್ನ ಕೆಳಗಡೆನೆ ಇವನು ಹೊಡ್ಕೊಂಡಿರ್ತಾನೆ. ಮನೆಯಿಂದ ಎಲ್ಲರೂ ಹೊರಕ್ಕೆ ಹೋದಾಗ ಇವನು ಕೂಡ ಮನೆಯಿಂದ ಹೊರಕ್ಕೆ ಹೋಗಿ ಹೊರಕ್ಕೆ ಬಂದು ವಾಚ್ ಮಾಡೋದು ಮಾಡ್ತಾ ಇರ್ತಾನೆ. ಹೀಗೆ ಒಂದಿನ ಚಿಹಿರೋ ಮನೆಯಲ್ಲಿ ಇರಬೇಕಾದ್ರೆ ಅವಳ ಗಂಡ ಬೆಡ್ರೂಮ್ಗೆ ಬರ್ತಾನೆ. ಆಗ ಅಲ್ಲಿ ಅವನಿಗೆ ಒಂದು ಸ್ಲಿಪ್ ಕಾಣಿಸುತ್ತೆ. ಅದನ್ನು ತೆಗೆದುಕೊಂಡು ನೋಡ್ತಾನೆ. ಅದರಲ್ಲಿ ಹ್ಯಾವ್ ಎ ನೈಸ್ ಡೇ ಅಂತ ಬರೆದಿರುತ್ತೆ. ಮತ್ತು ಆ ಸ್ಲಿಪ್ಪನ್ನು ನೈಟು ಚಿಹಿರೋಗೆ ಬರೆದಿರ್ತಾನೆ. ಇದರಿಂದ ಅನುಮಾನಗೊಂಡಂತಹ ಚಿಹಿರೋಳ ಗಂಡ ಅವಳನ್ನು ಚೆನ್ನಾಗಿ ಹೊಡೆದು ಒಂದು ಬಾತ್ ಟಬ್ನಲ್ಲಿ ಬಿಸಾಕಿ ಬಂದು ನಿದ್ದೆ ಮಾಡಿಬಿಡ್ತಾನೆ. ಆನಂತರ ಬೆಡ್ನ ಕೆಳಗಡೆ ಇದ್ದಂತಹ ನೈಟೋ ಹೋಗಿ ನೋಡುವಷ್ಟರಲ್ಲಿ ಅವಳು ಪ್ರಜ್ಞೆ ತಪ್ಪಿ ಬಾತ್ ಟಬ್ನಲ್ಲಿ ಬಿದ್ದಿರ್ತಾಳೆ. ಆತ ಅವಳನ್ನು ಆ ಬಾತ್ ಟಬ್ನಿಂದ ಹೊರಕ್ಕೆ ಕರ್ಕೊಂಡು ಬಂದು ಅವಳನ್ನು ಕೇರ್ ಮಾಡಿ ಅಲ್ಲಿಂದ ಹೊರಕ್ಕೆ ಬಂದುಬಿಡ್ತಾನೆ. ಚಿಹಿರೋ ಬೆಳಗ್ಗೆ ಎಚ್ಚರವಾಗ್ತಾಳೆ. ತಾನಿರುವ ಸ್ಥಿತಿಯನ್ನು ತನಗೆ ಒದಿಸಿರುವಂಥ ಬೆಡ್ಶೀಟನ್ನು ನೋಡಿ ಅವಳಿಗೆ ಕನ್ಫರ್ಮ್ ಆಗುತ್ತೆ, ನನಗೆ ಗೊತ್ತಿಲ್ಲದಂತೆ ಈ ಮನೆಯಲ್ಲಿ ಯಾರೋ ಓಡಾಡ್ತಿದ್ದಾರೆ, ನಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ. ಆದರೆ ಮನೆಯಲ್ಲಿ ಎಷ್ಟೆಲ್ಲ ಹುಡುಕಿದ್ರೂ ಕೂಡ ಯಾರೂ ಕೂಡ ಕಾಣಿಸೋದಿಲ್ಲ. ಮನೆಯಿಂದ ಹೊರಕ್ಕೆ ಬಂದ ನಂತರ ನೈಟು ಏನಾದರೂ ಮಾಡಿ ಚಿಹಿರೋಳನ್ನು ಅವಳ ಹಸ್ಬೆಂಡ್ನಿಂದ ಕಾಪಾಡಬೇಕು, ಸೇವ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ. ಹಾಗಾಗಿ ಅವನು ಒಂದು ಎಲೆಕ್ಟ್ರಿಕ್ ಶಾಕರನ್ನು ಕೊಂಡುಕೊಂಡು ಮತ್ತೆ ಅವಳ ಮನೆಯೊಳಕ್ಕೆ ಎಂಟರ್ ಆಗ್ತಾನೆ. ಆ ನೈಟ್ ಚಿಹಿರೋ ಮತ್ತು ಅವಳ ಹಸ್ಬೆಂಡ್ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡಿರ್ತಾರೆ. ಚಿಹಿರೋಳ ಹಸ್ಬೆಂಡ್ ಊಟ ಮಾಡ್ತಾ ಇರ್ತಾನೆ. ಚಿಹಿರೋ ನನ್ನ ಫಾದರ್ಗೆ ಹುಷಾರಿಲ್ಲದೆ ಇರೋದ್ರಿಂದ ಅವರನ್ನು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ, ನಾನೊಂದ್ಸಾರಿ ಹಾಸ್ಪಿಟಲ್ಗೆ ಹೋಗಿ ಅವರನ್ನು ನೋಡ್ಕೊಂಡು ಬಂದುಬಿಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅವಳ ಹಸ್ಬೆಂಡ್, ನೀನು ಹೋದ ತಕ್ಷಣ ನಿಮ್ಮ ಅಪ್ಪ ಏನೇತ್ ಕೂತ್ಕೋಬಿಡಲ್ಲ, ಹೆಂಗೂ ವಯಸ್ಸಾಗಿ ಹೋಗಿದೆ, ಏನೂ ಒಂದಾಗುತ್ತೆ ಬಿಡು, ನೀನು ಹೋಗೋದೇನು ಬೇಡ ಅಂತ ಆರ್ಡರ್ ಮಾಡ್ತಾನೆ. ಚಿಹಿರೋಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಹೀಗಾಗಿ ಅವಳು ಮೇಲಕ್ಕಿದ್ದು ನೀನು ಮನುಷ್ಯನೇ ಇಲ್ಲ ಅಂತ ಬೈತಾ ಗಂಡನ ಕಪಾಳಕ್ಕೆ ಬಾರಿಸ್ತಾಳೆ. ಆದರೆ ಈ ರಿಯಾಕ್ಷನ್ನಿಂದಾಗಿ ಅವಳ ಹಸ್ಬೆಂಡ್ ತುಂಬ ಸಿಟ್ಟಾಗಿ ಹೋಗ್ತಾನೆ. ಮೊದಲೇ ಸ್ಯಾಡಿಸ್ಟು, ಈಗ ಇವಳು ಅವನನ್ನು ಹೊಡೆದುಬಿಟ್ಟಿದ್ದಾಳೆ. ಸೊ ಹಾಗಾಗಿ ಚಿಹಿರೋಳನ್ನು ಇಷ್ಟ ಬಂದಾಗೆ ಹೊಡೆಯತೊಡಗ್ತಾನೆ. ದನಗಳಿಗೆ ಹೊಡೆಯುವಾಗಿ ಹೊಡೆದು ಚಿತ್ರಹಿಂಸೆ ಕೂಡ ತೊಡಗ್ತಾನೆ. ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಕರಟನಿಂದ ಅಡ್ಕೊಂಡಿದ್ದಂತಹ ನಯಟು ಎಲೆಕ್ಟ್ರಿಕ್ ಶಾಕರನ್ನು ಉಪಯೋಗಿಸಲಾಗದೆ ತನ್ನೊಳಗೆ ಕುಮಿಲಿ ಹೋಗ್ತಾ ಇರ್ತಾನೆ. ನೆಕ್ಸ್ಟ್ ಡೇ ಚಿಹಿರೋ ಈ ಬಾಧೆಯನ್ನು ಆ ಹಿಂಸೆಯನ್ನು ಬರೆಸೋದಕ್ಕಾಗದೆ ತನ್ನ ಮಗುವನ್ನು ಎತ್ತುಕೊಂಡು ಕಾರಲ್ಲಿ ತನ್ನ ಗಂಡನಿಗೆ ದೂರವಾಗಿ ಹೊರಟು ಬಿಡ್ತಾಳೆ. ಆದರೆ ಅವಳು ಹೋಗಬೇಕಾದ್ರೆ ತನ್ನ ಜೊತೆ ಆ ಲೈಟರನ್ನು ಕೂಡ ತೆಗೆದುಕೊಂಡು ಹೋಗ್ತಾಳೆ. ದೂರದ ಹೋಟೆಲೊಂದರಲ್ಲಿ ಉಳ್ಕೊಂಡು ಟೀ ಕುಡಿತ ಲೈಟರ್ ಯೂಸ್ ಮಾಡಬೇಕಾದ್ರೆ ಆ ಲೈಟರ್ ಲೈಟಾಗಿ ವೈಬ್ರೇಟ್ ಆಗುತ್ತೆ. ಆಶ್ಚರ್ಯವಾಗಿ ಅದನ್ನು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಮೈಕ್ ಇರುತ್ತೆ. ಇಷ್ಟು ದಿನವೂ ನಮಗೆ ಗೊತ್ತಾಗದ ಹಾಗೆ ನಮ್ಮ ಮನೆಯಲ್ಲಿ ತಿರುಗ್ತಾ ಇದ್ದಂಥ ವ್ಯಕ್ತಿಯೇ ಇದನ್ನು ಇಟ್ಟಿದ್ದಾನೆ ಅನ್ನೋದು ಅವಳಿಗೆ ಗೊತ್ತಾಗುತ್ತೆ. ಅಷ್ಟರಲ್ಲಿ ಚಿಹಿರೋಳ ಹಸ್ಬೆಂಡ್ ಅವಳು ಎಲ್ಲಿ ಅಡ್ಕೊಂಡಿದ್ದಾಳೆ ಅನ್ನೋದನ್ನು ತಿಳ್ಕೊಂಡು ಅಲ್ಲಿಗೆ ಬರ್ತಾನೆ. ಅವಳನ್ನು ತನ್ನ ಮನೆಗೆ ತಾಕೊಂಡು ಬರ್ತಾನೆ. ನನ್ನಿಂದಲೇ ತಪ್ಪಿಸ್ಕೊಂಡು ಓಡೋಗ್ತೀಯ ಅಂತ ಜೋರಾಗಿ ಮಾತಾಡ್ತಾ ಅವಳನ್ನು ಹೇಗೆ ಅಂದರೆ ಹಾಗೆ ಬೈತಾ ಏನಾದರಾಗಲಿ ಇವತ್ತು ನಿನ್ನನ್ನು ಕೊಂದು ಮುಗಿಸ್ತೀನಿ ಅಂತ ಮಾತಾಡತೊಡಗ್ತಾನೆ. ಮನೆಯಲ್ಲಿದ್ದಂತಹ ಚಾಕುವನ್ನು ಎತ್ಕೊಂಡು ಬರತೊಡಗ್ತಾನೆ. ಆಗ ಚಿಹಿರೋ ಮನೆಯಲ್ಲಿ ಮೈಕಿಟ್ಟಿರುವಂತಹ ಅನಾಮಿಕ ವ್ಯಕ್ತಿ ಇದ್ದೇ ಇರ್ತಾನೆ ಅಂದ್ಕೊಂಡು ಪ್ಲೀಸ್ ಸೇವ್ ಮೀ ಅಂತ ಕೂಗತೊಡಗ್ತಾಳೆ. ಚಿಹಿರೋಳ ಹಸ್ಬೆಂಡ್ ಅವಳನ್ನು ಕೊಲ್ಲೋ ಟೈಮ್ಗೆ ಸರಿಯಾಗಿ ನೈಟು ಹೊರಕ್ಕೆ ಬರ್ತಾನೆ. ಅವಳ ಹಸ್ಬೆಂಡ್ ಕುತ್ತಿಗೆಗೆ ಶಾಕರನ್ನು ಇಡ್ತಾನೆ. ಆಗ ಅವನು ಪ್ರಜ್ಞೆ ತಪ್ಪಿ ಕೆಳಕ್ಕೆ ಬೀಳ್ತಾನೆ. ಆಗ ಚಿಹಿರೋ ಇವನನ್ನು ನೋಡ್ತಾಳೆ, ಆಶ್ಚರ್ಯಗೊಳ್ತಾಳೆ. ಈತ ಅಕ್ವೇರಿಯಂ ಶಾಪ್ನಲ್ಲಿ ಕೆಲಸ ಮಾಡೋನಲ್ವಾ ಅಂತ.
ಇಷ್ಟು ದಿನಗಳಾದರೂ ನಮಗೆ ಗೊತ್ತಾಗದಾಗೆ ನಮ್ಮ ಮನೆಯಲ್ಲೆಲ್ಲ ತಿರುಗ್ತಾ ಇದೀಯಾ, ಯಾರು ನೀನು ಅಂತ ಕೇಳ್ತಾಳೆ. ಆದರೆ ಅದಕ್ಕೆ ನೈಟು ಏನೂ ಕೂಡ ಆನ್ಸರ್ ಮಾಡೋದಿಲ್ಲ, ಯಾಕಂದರೆ ಅವನ ಗೊತ್ತು ನನ್ನ ಹೆಸರು ನಾನು ಯಾರು ಅಂತ ಹೇಳಿದ್ರು ಕೂಡ ಅವಳಗದು ಗೊತ್ತಾಗೋದಿಲ್ಲ ಅಂತ. ಅಷ್ಟರಲ್ಲಿ ಚಿಹಿರೋಳ ಹಸ್ಬೆಂಡ್ಗೆ ಪ್ರಜ್ಞೆ ಬರತೊಡಗುತ್ತೆ. ಆಗ ಚಿಹಿರೋ ಅವನನ್ನು ಕೊಂದುಬಿಡೋಣ ಅಂದ್ಕೊಂಡು ಅವನ ಕುತ್ತಿಗೆಯನ್ನು ಇಸ್ಕತೊಡಗ್ತಾಳೆ. ಆದರೆ ನಯಟು ಚಿಹಿರೋಳ ಕೈಗಳನ್ನು ಪಕ್ಕಕ್ಕೆ ತೆಗೆದು ಅವನ ಕೈಗಳಿಂದಲೇ ಅವಳ ಹಸ್ಬೆಂಡ್ನ ಕುತ್ತಿಗೆಯನ್ನು ಇಸುಕಿ ಕೊಂದು ಹಾಕ್ತಾನೆ. ಆನಂತರ ನಯಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ತಾನೆ. ಆನಂತರ ಚಿಹಿರು ಈತ ಯಾರಿರ್ಬೋದು ಅಂತ ಅಂದ್ಕೊಂಡು ಅವನ ಅಕ್ವೇರಿಯಂ ಶಾಪ್ಗೆ ಹೋಗಿ ಅಲ್ಲೆಲ್ಲ ಅಬ್ಸರ್ವ್ ಮಾಡತೊಡಗ್ತಾಳೆ. ಅಲ್ಲಿ ಅವನ ರೂಮ್ನಲ್ಲಿ ಚಿಹಿರೋಳ ಫೋಟೋಗಳೇ ಕಾಣಿಸ್ತವೆ. ಅದರಲ್ಲಿ ಒಂದು ಫೋಟೋ ತಾನು ಕಾಲೇಜ್ನಲ್ಲಿ ಇರಬೇಕಾದ್ರೆ ತೆಗೆಸಿದಂತಹ ಗ್ರೂಪ್ ಫೋಟೋ. ಆ್ಯಂಡ್ ಅದರಲ್ಲಿ ಇವಳ ಪಕ್ಕದಲ್ಲಿ ನಯಟೋ ಕೂಡ ಇರ್ತಾನೆ. ಈತ ಯಾರಿರಬಹುದು ಯಾರಿರಬಹುದು ಅಂತ ಆಲೋಚನೆ ಮಾಡತೊಡಗಿದಾಗ ಆಗ ಅವಳಿಗೆ ಜ್ಞಾಪಕ ಬರುತ್ತೆ, ಕಾಲೇಜ್ ಡೇಸಲ್ಲಿ ಇರಬೇಕಾದ್ರೆ ಒಂಡೆ ಈತನೊಂದಿಗೆ ಕಾಫಿ ಕುಡಿದಿದ್ದೆ ಅಂತ. ಇನ್ನೂ ಸ್ವಲ್ಪ ಡೀಪಾಗಿ ಆಲೋಚಿಸಿದಾಗ ಅವಳಿಗೆ ಗೊತ್ತಾಗುತ್ತೆ ಆತ ನಯಟೋ ಅಂತ. ತಕ್ಷಣ ಅವಳು ಪೊಲೀಸ್ ಸ್ಟೇಷನ್ಗೆ ಬರ್ತಾಳೆ. ಅಲ್ಲಿದ್ದ ಹಳೆ ಫ್ರೆಂಡನ್ನು ನೋಡಿ ನಯಟೋ ಅಂತ ಕೂಗ್ತಾಳೆ. ನಯಟೋ ಹಿಂದಕ್ಕೆ ತಿರುಗಿ ನೋಡ್ತಾನೆ. ಅಂಡ್ ಅವನು ಕೋರ್ಕೊಂಡಿದ್ದು ಕೂಡ ಇದನ್ನೇ ಆಗಿರುತ್ತೆ, ಒಂದ್ಸಾರಿ ಆದರೂ ಚಿಹಿರು ನನ್ನ ಹೆಸರನ್ನು ಹಿಡಿದು ಕರೆಯಲಿ ಅಂತ. ಆಗ ಅವನು ಚಿಹಿರೋ ಕಡೆ ನೋಡ್ತಾ ಸಣ್ಣದಾಗಿ ಸ್ಮೈಲ್ ಮಾಡ್ತಾನೆ. ಆ ಸ್ಮೈಲಿನೊಂದಿಗೆ ಆರ್ದ್ರ ಭಾವದೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ಆ್ಯಂಡ್ ಫೈನಲಿ ಒಂದಿನ ಇಬ್ಬರೂ ಕೂತು ಕುಡಿದಂಥ ಕಾಫಿ ನೈಟೋ ಲೈಫಲ್ಲಿ ಸಂತೋಷ ಅಂದರೆ ಏನು ಅನ್ನೋದನ್ನು ತೋರಿಸಿರುತ್ತೆ. ಆ್ಯಂಡ್ ಚಿಹಿರೋಗೆ ತನ್ನ ಲೈಫನ್ನೇ ಸೇವ್ ಮಾಡಿರುತ್ತೆ. ನಮಸ್ಕಾರ.